ತಾಲೂಕಿನ ಉಪ್ಪನಬೆಟಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮನಕೊಪ್ಪ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿ ಪಾಡ್ಯದಂದು ರೈತರು ವಿಶಿಷ್ಟ ರೀತಿಯಲ್ಲಿ ಫಲಾಫಲ ನೋಡುತ್ತಾರೆ. ಈ ಆಚರಣೆ ಮೂಲಕ ರಾಜಕಾರಣದ ಭವಿಷ್ಯ, ಮಳೆ ಹಾಗೂ ಬೆಳೆಯ ಜೊತೆಗೆ ಧಾನ್ಯಗಳ ಬೆಲೆ ಅಂದಾಜಿಸುತ್ತಾರೆ. ಕಳೆದ ಯುಗಾದಿ ಅಮಾವಾಸ್ಯೆ ದಿನ ಸಂಜೆ ಗ್ರಾಮದ ಬಳಿ ತುಷ್ಪರಿಹಳ್ಳದ ದಂಡೆಯಲ್ಲಿ ಮಣ್ಣಿನಿಂದ ಯುಗಾದಿ ಫಲವನ್ನು ಮಾಡುತ್ತಾರೆ. ಫಲದ ನಾಲ್ಕು ದಿಕ್ಕಿನಲ್ಲಿ ಮಣ್ಣಿನಿಂದ ಮನುಷ್ಯನ ಆಕೃತಿ ಮಾಡುತ್ತಾರೆ. ನಾಲ್ಕು ಮೂಲೆಗೆ ಅನ್ನದ ಉಂಡೆ ಇಡುತ್ತಾರೆ. ಜೊತೆಗೆ ಮಣ್ಣಿನ ಎತ್ತು, ಗಣಪತಿ, ಶಿವ, ಪಾರ್ವತಿಯರ ಮೂರ್ತಿ ಮಾಡಿಟ್ಟಿರುತ್ತಾರೆ. ಮಾರನೇ ದಿನ ಬೆಳಗ್ಗೆ ಹೋಗಿ ಆಕೃತಿ ಏನಾಗಿದೆ ಎಂದು ನೋಡುತ್ತಾರೆ. ಅದರ ಆಧಾರದ ಮೇಲೆ ವರ್ಷದ ಭವಿಷ್ಯ ಕಂಡುಕೊಳ್ಳುತ್ತಾರೆ. 80-90 ವರ್ಷದ ಹಿಂದೆ ಇಲ್ಲಿ ಕೃಷ್ಣಪ್ಪ ಭಟ್ರು ಅಂತೇಳಿ ಶಾಸ್ತ್ರಿಗಳಿದ್ರಿ. ಅವರು ಏನೈತಲ್ಲ, ಮಳೆಗಾಲ ಒಂದು ವರ್ಷ ಪೂರ್ತಿ ಸಂಪೂರ್ಣ ಮಳೆಗಾಲ ಹೋದ್ರಿಂದ ಅವರು ಏನು ಮಾಡಿರಿ, ಒಂದು ಗುಡಿ ಒಳಗೆ ನಮ್ಮ ಕಲ್ಮೇಶ್ವರ ಗುಡಿ ಒಳಗೆ ಒಂದು ಶೃಂಗ ಋಷಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ರೈತರನ್ನ ಕರೆದ, ಇಲ್ಲ ನೀವು ಇದಕ್ಕೆ ಎಲ್ಲರೂ ಒಂದೊಂದು ಬಿಂದಿಗೆ ನೀರು ಹಾಕಿ ಈ ಹಳ್ಳಕ್ಕೆ ಹೋಗೋರಿಗೆ ಅಂತಂತಂದ್ರೆ ನಿಮಗೆ ಮಳೆ ಬರ್ತೈತಿ ಅಂತ ಅನ್ನುವಂಥ ಒಂದು ಅವರು ಇದನ್ನು ಸಂಕಲ್ಪ ಮಾಡಿಕೊಂಡು ಅದನ್ನು ಏನು ಋಷಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಇದನ್ನು ಮಾಡಿರು. ಅದು ಹಳ್ಳಕ್ಕೆ ನೀರು ಹೋಗೋರಿಗೆ ಅಂತಂತಂದರೆ ಅದು ಅವತ್ತು ಮಳೆಗಾಲ ಆತಂತ್ರಿ. ಅದು ಆನಂತರ ಇವರು ಇನ್ನು ನೀವು ಇದು ಒಂದು ಸಂಪ್ರದಾಯ ಒಂದು ಏನೈತಲ್ಲ, ವರ್ಷದ ಯುಗಾದಿ ಪಾಡ್ಯದ ದಿನ ಅಮಾವಾಸ್ಯೆ ದಿನ ಇದನ್ನು ಒಂದು ನೀವು ಪ್ರಕ್ರಿಯೆಯನ್ನು ಮಾಡಿ ಮುಂಜಾನೆ ನೀವು ಬೆಳಗ್ಗೆ ನೋಡೋದ್ರಿಂದ ನಿಮಗೊಂದು ವರ್ಷದ ಏನು ಮಳೆ ಬೆಳೆ ಎಲ್ಲ ಒಂದು ಇದು ಇದು ಸಿಗ್ತೈತಿ ಅನ್ನುವಂಥ ಒಂದು ಇದೇ ಉದ್ದೇಶದಿಂದ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡಿರೋರು ಮಾಡಿ ಈಗ ಒಂದು ಏನೈತಲ್ಲ ಬಗ್ಗೆ ಸಂಪೂರ್ಣ ನಿಮಗೆ ಮಾಹಿತಿ ಒಂದು ವರ್ಷದ ಇತಿಹಾಸ ನೀವು ಅಲ್ಲಿ ಕೇಳೋ ಬದಲಿ ನಿಮ್ಮ ನೀವೇ ತಿಳ್ಕೊಬೋದು ಅಂಥೇಳಿ ಎಲ್ಲ ನಮ್ಮ ಇಲ್ಲಿ ಹನುಮಕೊಪ್ಪದ ರೈತರನ್ನ ಒಟ್ಟುಗೂಡಿಸಿ ಅವರು ಬಂದಿರ್ತಿ ಅವ್ರ ನೇತೃತ್ವದೊಳಗೆ ಈ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡಿ ಈ ಹಿರಿಯರನ್ನು ಈ ಒಂದು ಸಂಪ್ರದಾಯ ಪ್ರವನ್ನು ಮುಂದುವರ್ಸಂತ ಬಂದರು. ಈಗ ಅವರು ತದನಂತರ ನಾವು ಈ ಸಂಪ್ರದಾಯವನ್ನು ಕಂಟಿನ್ಯೂ ಮಾಡ್ಕೊತ ಬಂದಿದ್ದೀವಿ. ಏನೇ ಒಂದು ಗದ್ದಿಗೆ ತಯಾರು ಮಾಡ್ತೀವಲ್ಲ ರೀ, ಈ ಗದ್ದಿಗೆ ತಯಾರು ಮಾಡಿ ಇದರೊಳಗೆ 17 ಮಳೆ ಬೀಜ ಹೋಗ್ತೀವಿ ರೀ, ಮಳೆ ಬೀಜ. ಆಮೇಲೆ ನಾವು ಏನು ಒಕ್ಕುವಂಥ ಕಾಳುಗಳ ಯಾ 12 ತಿಂಗಳೊಳಗೆ ನಮಗೆ ಯಾವ ತಿಂಗಳೊಳಗೆ ಅದನ್ನು ಇಟ್ಟು ಮಾರಾಕ್ಕೆ ಒಳ್ಳೆಯ ರೇಟ್ ಬರ್ತೈತಿ ಅದು ನಮಗೆ ಇತಿಹಾಸ ಇದರೊಳಗೆ ಗೊತ್ತಾಗತ್ತೆ ರೀ. ಇಲ್ಲಿ ಏನವ ಅದರೊಳಗೆ ಏನು ಇರಿಬಿ ಬಂದು ಅಂತಂತಂತಂದ್ರೆ ಅಲ್ಲಿ ಒಂದು ವ್ಯಾಪಾರದ ಬೇಡಿಕೆ ಐತಿ, 6 ತಿಂಗಳದೊಳಗೆ ನಿಮಗೆ ರೇಟ್ ಹೆಚ್ಚಿಗೆ ಸಿಗ್ತೈತಿ ಅನ್ನುವಂಥ ಒಂದು ಉದ್ದೇಶ ನಮ್ಗೆ ಗೊತ್ತಾಗತ್ತೆ. ಇದರೊಳಗೆ ಅದು ಅಲ್ಲಿ ಬಂದಿರ್ತೈತಿ, ಅದಕ್ಕೆ 6 ತಿಂಗಳದೊಳಗೆ ಇದು ಬರ್ತೈತೆ ರೇಟ್ ಅನ್ನುವಂಥ ಒಂದು ನಾವು ಮುನ್ಸೂಚನೆ ಅದು ಗೊತ್ತಾತಂತಂದ್ರೆ ನಾವು ಸ್ಟಾಕ್ ಮಾಡಿ ಇಡಕ್ಕೂ ಅನುಕೂಲ ಆಗ್ತೈತಿ. ಮಳೆ ದಟ್ಟಿ ಏನೈತಲ್ಲ, ಎಕ್ಕಿಯಲ್ಲಿ ನಾವು ಮ್ಯಾಲೆ ಎಬ್ಸಿದ್ಗುಲ್ಲೆ ಅಂತಂತಂದ್ರೆ ಒಂದು ಅದ್ರಾಗಿನ ಬೆವ್ರ ಹನಿ ನೀರು ಏನು ತೆಳಗೆ ಬೀಳ್ತೈತಲ್ಲ ರೀ, ಆ ಬೀಳೋದ್ರೊಳಗೆ ಒಂದು ಹನಿ ಬಿತ್ತಂತಂದ್ರೆ ಒಂದು ಹನಿ ಮಳೆ ನಿಮಗೆ ಅಕ್ಕತಿ ಅನ್ನುವಂಥ ಒಂದು ಇದೈತಿ. ಏನೈತಲ್ರಿ ಈ ಮಳೆಗಾಲ ಏನೈತಲ್ಲ ಸಂಪೂರ್ಣ ಎರಡೂ ಮುಂಗಾರಿ ಆಗ್ತಿ ಹಿಂಗಾರಿನೂ ಒಂದು ಸ್ವಲ್ಪ ಅದೇ ಒಳ್ಳೆಯ ಒಂದು ಇದು ಬಂದೈತಿ. ಕಾಳಿಂದನೂ ಜನವರಿ ಆಗಸ್ಟ್ ಸೆಪ್ಟೆಂಬರ್ ನವಂಬರ್ 3 ತಿಂಗಳದೊಳಗೆ ಒಳ್ಳೆಯ ಒಂದು ಇಷ್ಟು ಕಾಳಿಗೂ ಒಂದು ಬೇಡಿಕೆ ಐತಿ, ಹೆಚ್ಚು ಸಿಗ್ತೈತೆ ಅನ್ನುವಂಥ ಒಂದು ನಂಬಿಕೆ ಐತಿ. ಇದನ್ನು ನೋಡ್ರೆ ಯಾವುದಕ್ಕೆ ಒಂದು ಸ್ವಲ್ಪ ಪೆಟ್ಟಿಲ್ಲ, ಒಂದು ಸ್ವಲ್ಪ ನಮ್ಮ ಇದು ನಾವು ಕರ್ನಾಟಕ ಅಂಥೇಳಿ ಇದನ್ನು ಆಗ್ನೇಯ ದಿಕ್ಕು ಕರ್ನಾಟಕ ಅಂಥೇಳಿ ನಾವು ಅದನ್ನು ಗಣ್ಯತ್ವದು ಸ್ವಲ್ಪ ರಾಜಕೀಯ ಒಳಗೆ ಪೇರುಪೇರು ಅಕ್ಕತ್ತೆ ಅನ್ನುವಂಥ ಒಂದು ಈ ಮುನ್ಸೂಚನೆ. ಇವೇನ 4 ದಿಕ್ಕಿಗೇನು ನಾವು ಅನ್ನದ ಏನು ಇದನ್ನು ಇಟ್ಟಿರ್ತೀವಲ್ಲ, ಎಲ್ಲಿ ಅನ್ನದ ಕೊರತೆ ಅಂತೇ ಆಗೋದಿಲ್ಲ.